ನಮಸ್ತೆ ಗೆಳೆಯರೇ, ಎಲ್ಲರಿಗೂ ಹೊಸ ವ್ಲಾಗಿಗೆ ಸ್ವಾಗತ. ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಯಾರು ನನ್ನ ಚಾನಲ್ನ ಹೊಸದಾಗಿ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವ್ರಿಗೆ ಧನ್ಯವಾದ ಹೇಳ್ತಾ. ಸ್ನೇಹಿತರೆ, ಇವತ್ತಿನ ವ್ಲಾಗಲ್ಲಿ ನಾನು ಅನ್ಬಾಕ್ಸ್ ಮಾಡ್ತಿರೋಂಥ ಪ್ರಾಡಕ್ಟ್ ಬಂದು ಎಸ್ ಜೆ ಕ್ಯಾಮ್ ಲೆಜೆಂಡ್ 6 ಆ್ಯಕ್ಷನ್ ಕ್ಯಾಮ್ರಾ. ನಾನು ರೀಸೆಂಟ್ಲಿ ಅಪ್ಡೇಟ್ ಆಗೋಬೇಕಾಗಿತ್ತು ನನ್ನ ಯೂಟ್ಯೂಬ್ ಚಾನಲ್ ಮೋಟೋ ಬ್ಲಾಗಿಂಗ್ಗೋಸ್ಕರ, ನನ್ನ ಆ್ಯಕ್ಷನ್ ಕ್ಯಾಮ್ರಾದಲ್ಲಿ ಅಪ್ಡೇಟ್ ಆಗಬೇಕಾಗಿತ್ತು. ಸೊ ಅದೇ ನಾನು ಎಸ್ ಜೆ ಕ್ಯಾಮ್ ಲೆಜೆಂಡ್ 6 ತಗೊಂಡೆ. ಸೊ ಸೇಲ್ ನಡೆದಿತ್ತು ನನಗೆ ಆನ್ಲೈನಲ್ಲಿ. ನನಗೆ ಆ್ಯಕ್ಚುಯಲ್ ಪ್ರೈಸ್ ಬಂದಿದ್ದು 11,000 ಸಮಥಿಂಗ್ ಬರುತ್ತೆ ಇದು ನಾರ್ಮಲ್ ಡೇಸಲ್ಲಿ. ಸೊ ಈಗ ಫೆಸ್ಟಿವಲ್ ಸೀಸನ್ನಲ್ಲಿ ತೊಗೊಂಡಾಗ ನನಗೆ ಈ ಪ್ರಾಡಕ್ಟ್ ಪ್ರೈಸ್ ಬಂದು 9,200 ರುಪೀಸ್ಗೆ ನನಗೆ ಎಸ್ ಜೆ ಕ್ಯಾಮ್ ಲೆಜೆಂಡ್ 6 ಸಿಕ್ತು. ಜೊತೆಗೆ ನಾನು ಇದಕ್ಕೆ ಸ್ಪೇರ್ ಬ್ಯಾಟ್ರಿ ಕೂಡ ತರಿಸಿದ್ದೀನಿ, ಆ್ಯಂಡ್ ಸ್ಕ್ರೀನ್ ಗಾರ್ಡ್ ತರಿಸಿದ್ದೀನಿ. ಆಮೇಲೆ ಎಕ್ಸ್ಟರ್ನಲ್ ಮೈಕ್ ಕೂಡ ಆರ್ಡರ್ ಮಾಡಿದ್ದೀನಿ ಎಸ್ ಜೆ ಕ್ಯಾಮ್ ಕಂಪ್ನಿದೇ. ಬಟ್ ಎಕ್ಸ್ಟರ್ನಲ್ ಮೈಕ್ ಇನ್ನೂ ನನಗೆ ಬಂದಿಲ್ಲ. ಇನ್ನೊಂದು 5 to 6 ಡೇಸಲ್ಲಿ ನನಗೆ ಸಿಗುತ್ತೆ ಕ್ಯಾಮ್ರಾ. ಗೋಪ್ರೋಗೆ ಹೋಗೋಣ ಅಂತ ಅಂದ್ಕೊಂಡೆ, ಅಪ್ಡೇಟ್ ಆಗೋತಿದ್ದೀನಿ ಹೆಂಗೆ ಅಂದ್ರೂ. ಸೊ ಗೋಪ್ರೋಗೆ ಹೋಗೋಣ ಡೈರೆಕ್ಟ್ ಅಂತ ಅಂದ್ಕೊಂಡೆ, ಬಟ್ ಅಷ್ಟು ಬಜೆಟು ಈಗ ಬೇಡ ಅಂತ ಅನಿಸ್ತು ನನಗೆ. ಸೊ ಅದರಿಂದ ಎಸ್ ಜೆ ಕ್ಯಾಮ್ ಲೆಜೆಂಡ್ 6 ತಗೊಂಡೆ. ಯಾಕಂದ್ರೆ ತುಂಬ ಜನ ಹೇಳಿದ್ರು ಎಸ್ ಜೆ ಕ್ಯಾಮ್ ಲೆಜೆಂಡ್ 6 ತುಂಬ ಚೆನ್ನಾಗಿದೆ ಅಂತ ಹೇಳಿ. ಎಕ್ಸ್ಟರ್ನಲ್ ಮೈಕ್ ಕೂಡ ನಾವು ಯೂಸ್ ಮಾಡ್ಬೋದು ಇದರಲ್ಲಿ. ಸೊ ನನ್ನದು ಪ್ರೀವಿಯಸ್ ಆ್ಯಕ್ಷನ್ ಕ್ಯಾಮ್ರಾ ಬಂದರೆ ಎಸ್ ಜೆ ಕ್ಯಾಮ್ 4,000, ಅದು 5,000 ರುಪೀಸ್ಗೆ ತೊಗೊಂಡಿದ್ದು ನಾನು. ಬಟ್ ಏನು ಡಿಸ್ಅಡ್ವಾಂಟೇಜ್ ಅದರಲ್ಲಿ ಅಂದರೆ ಎಕ್ಸ್ಟರ್ನಲ್ ಮೈಕ್ ಹಾಕ್ಕೊಳ್ಳೋದಕ್ಕಾಗಲ್ಲ. ಕಿಲು ಬ್ಲಾಗ್ಸಲ್ಲಿ ನಾನು ಮಾತಾಡುವಾಗ ವಿಂಡೋಯ್ಸ್ ತುಂಬ ಇರುತ್ತಾಯಿತ್ತು, ವಾಯ್ಸು ಕವರಪ್ ಆಗ್ತಾ ಇರಲಿಲ್ಲ ನೀಟಾಗಿ. ಸೊ ಅದರಿಂದ ಎಕ್ಸ್ಟರ್ನಲ್ ಮೈಕ್ ಬೇಕಾಗೇ ಇತ್ತು ನನಗೆ, ನನ್ನ ಮೋಟೋ ಬ್ಲಾಗಿಂಗ್ಗೋಸ್ಕರ. ಸೊ ನಾನು ಅಪ್ಡೇಟ್ ಆಗಲೇಬೇಕಾಗಿತ್ತು, ಯಾಕಂದರೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾ ಇದ್ದಾರೆ ನಿಮ್ಮೆಲ್ಲರ ಆಶೀರ್ವಾದದಿಂದ. ಚೆನ್ನಾಗಿ ಬೆಳೀತಾ ಇರುವಾಗ ನಾವು ಅದೇ ರೀತಿ ಪ್ರಾಡಕ್ಟ್ಸ್ ಕೂಡ ನಾವು ಅಪ್ಡೇಟ್ ಹಾಕಬೇಕಾಗ್ತದೆ ನಾವು ಯೂಸ್ ಮಾಡೋ ಪ್ರಾಡಕ್ಟ್ಸ್ ಮೋಟೋ ಬ್ಲಾಗಿಂಗಲ್ಲಿ. ಸೊ ಅದರಿಂದ ನಾನು ಎಸ್ ಜೆ ಕ್ಯಾಮ್ ಲೆಜೆಂಡ್ 6ಗೆ ಈಗ ಪ್ರೆಸೆಂಟ್ಗೆ ಅಪ್ಡೇಟ್ ಆಗಿದ್ದೀನಿ. ಸೊ ಮುಂದೆ, ಸೊ ಇವತ್ತಿನ ಇದಕ್ಕೆ ಇವತ್ತು ನನಗೆ ಎಸ್ ಜೆ ಕ್ಯಾಮ್ ಲೆಜೆಂಡ್ 6 ಸಾಕು ಅಂತ ಅನ್ನಿಸ್ತು. ಸೊ ಬನ್ನಿ ಅನ್ಬಾಕ್ಸ್ ಮಾಡೋಣ, ಯಾವ ರೀತಿ ಇದೆ ಕ್ಯಾಮ್ರಾನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಇದು ಬಿಲ್ಲು. ಸೊ ನಾನು ಹೇಳ್ದಂಗೆ 9,199, ಅದಕ್ಕೆ 9,200 ಆಬ್ವಿಯಸ್ಲಿ. ಸೊ ಬಿಲ್ ಸೈಡ್ ಇಡೋಣ. ಆ್ಯಂಡ್ ದಿಸ್ ಈಸ್ ದಿ ಕ್ಯಾಮ್ರಾ, ನೀವು ನೋಡ್ತಾ ಇರ್ಬೋದು ಕ್ಯಾಮ್ರಾನ. ಸೊ ಎಸ್ ಜೆ 6 ಲೆಜೆಂಡು. ಬನ್ನಿ ಈಗ ಇದನ್ನು ರಿಮೂವ್ ಮಾಡೋಣ. ಆಲ್ಮೋಸ್ಟ್ ಎಸ್ ಜೆ ಕ್ಯಾಮ್ ಕ್ಯಾಮ್ರಾಸು ಎಲ್ಲ ಈಗ ಇದೇ ರೀತಿ ಬಾಕ್ಸಿಂಗ್ ಬರುತ್ತೆ. ಸೊ ಇಲ್ಲಿ ಕ್ಯಾಮ್ರಾ ಪ್ಲೇಸ್ ಮಾಡಿರ್ತಾರೆ. ಸೊ ಈ ಅನದರ್ ಪ್ಲಸ್ ಪಾಯಿಂಟ್ ಏನು ಎಸ್ ಜೆ ಕ್ಯಾಮ್ ಬ್ರ್ಯಾಂಡಲ್ಲಿ ನಾವು ಕ್ಯಾಮ್ರಾಸ್ ತೊಗೊಂಡಾಗ ಏನು ಪ್ಲಸ್ ಪಾಯಿಂಟ್ ಅಂದರೆ, ನಮಗೆ ಆಕ್ಸೆಸರೀಸು ಆಲ್ಮೋಸ್ಟ್ ಇದರಲ್ಲೇ ಕವರಪ್ ಆಗುತ್ತೆ. ಜೆ ಮೌಂಟಿಂದ ಹಿಡಿದು ಆಲ್ಮೋಸ್ಟ್ ಸಮ್ ಬೇರೆ ಬೇರೆ ಆಕ್ಸೆಸರೀಸ್ ಎಲ್ಲ ಸಿಗುತ್ತೆ. ನಾನು ನಿಮಗೆಲ್ಲ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ಒಳಗಡೆ ಏನೇನಿದೆ ಅಂತ. ಸೊ ಬನ್ನಿ ಅನ್ಬಾಕ್ಸ್ ಮಾಡೋಣ. ಸೊ ಇದನ್ನು ಈ ರೀತಿ ತೆಗೆಯೋಣ. ಸೊ ಈಗ ಓಪನ್ ಮಾಡೋಣ. ಆ್ಯಂಡ್ ಇದೆ ಕ್ಯಾಮ್ರಾ ಎಸ್ ಜೆ ಕ್ಯಾಮ್ ಲೆಜೆಂಡ್ 6. ಸೊ ನೀವು ನೋಡ್ತಾ ಇರ್ಬೋದು. ಸೊ ಇದರಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂದರೆ, ಕ್ಯಾಮ್ರಾ ಆನ್ ಆಗಿದೆಯಾ ಇಲ್ವಾ ಅಂತ ನಾವು ಇಲ್ಲಿ ರೀಡಿಂಗ್ಸ್ ಗೊತ್ತಾಗ್ಬಿಡುತ್ತೆ ನಮಗೆ, ರನ್ ಆಗ್ತಾ ಇರುತ್ತೆ ಮಿನಿಟ್ಸ್. ಸೊ ಅದರಿಂದ ನಾವು ಐಡೆಂಟಿಫೈ ಮಾಡ್ಬೋದು ಕ್ಯಾಮ್ರಾ ರನ್ ಆಗ್ತಾ ಇದೆಯೋ ಇಲ್ವಾ ಅಂತ. ಅದೊಂದು ಪ್ಲಸ್ ಪಾಯಿಂಟು. ಫ್ರಂಟು ನಮಗೆ ಇದರಲ್ಲಿ ಸ್ಕ್ರೀನ್ ಬರುತ್ತೆ, ಬ್ಯಾಕು ಸ್ಕ್ರೀನ್ ಬರುತ್ತೆ. ಸೊ ಇದನ್ನು ಪಕ್ಕಿಡೋಣ. ಇನ್ನೂ ಕೊಟ್ಟಿದ್ದಾರೆ. ಸೊ ನಾನು ನಿಮ್ಗೆ ಯಾವಾಗಲೇ ಹೇಳ್ದಂಗೆ, ಸೊ ಇದು ಕ್ಲಿಪ್ ಮೌಂಟ್ಸ್ ಕೊಟ್ಟಿದ್ದಾರೆ ಹೆಲ್ಮೆಟಿಗೆ ಬೇಕಾದ್ರೆ ಸ್ಟಿಕ್ ಮಾಡೋದಕ್ಕೆ. ಇದು ಹ್ಯಾಂಡಲ್ ಮೌಂಟು. ಸೊ ಎಸ್ ಜೆ ಕ್ಯಾಮ್ ತೊಗೊಂಡ್ರೆ ನಮ್ಗೆ ಈ ಥರ ಮೌಂಟ್ಸ್ ಎಲ್ಲ ಬಾಕ್ಸ್ ಎಲ್ಲ ಬರ್ತೀವಿ ನಾವು, ಮತ್ತೆ ಎಕ್ಸ್ಟ್ರಾ ಸ್ಪೇರ್ ತಗೊಳ್ಳೋ ಏನು ಅವಶ್ಯಕತೆ ಇರೋದಿಲ್ಲ. ಸೊ ಈ ಥರ ಎಲ್ಲ ಮೌಂಟ್ಸ್ ಕೊಡ್ತಾರೆ ನಮಗೆ ಸ್ಪೇರು. ಸೊ ಇದು ಅನದರ್ ಕ್ಯಾಮ್ರಾ ಕೇಸಿಂಗ್ ಕವರು. ಸೊ ಒಂದು 3M ಸ್ಟಿಕ್ಕರ್ ಕೊಟ್ಟಿದ್ದಾರೆ. ಸೊ ಸ್ಪೇರು ಬ್ಯಾಕ್ದು ಕೇಸ್ ಕೊಟ್ಟಿದ್ದೀನಿ ಅಂದರೆ ಅದು ಬ್ರೋಕ್ ಆದರೆ ಮತ್ತೆ ಹಾಕೊಳ್ಳೋದಕ್ಕೆ ಇನ್ನೊಂದು. ಸೊ ಚಾರ್ಜಿಂಗ್ ವೈರ್ ಕೊಟ್ಟಿದ್ದಾರೆ, ಆಮೇಲೆ ಸ್ಟಿಕ್ಕರ್ ಕೊಟ್ಟಿದ್ದಾರೆ ಎಸ್ ಜೆ ಕ್ಯಾಮ್ದು. ಆ್ಯಂಡ್ ಮೆನ್ಯೂ ಬೇಕು ಯಾವ ರೀತಿ ಯೂಸ್ ಮಾಡಬೇಕು ಅಂತ, USB ಕೇಬಲ್ ಚಾರ್ಜಿಂಗ್ದು. ಸೊ ಆ್ಯಂಡ್ ಇದು ವೆರಿ ಮೋಸ್ಟ್ ಇಂಪಾರ್ಟೆಂಟು, ಲೆನ್ಸ್ನ ನಾವು ಕವರಪ್ ಮಾಡೋದಕ್ಕೆ. ಈ ಲೆನ್ಸ್ ಏನಿದೆ ಇದನ್ನು ಈ ರೀತಿ ಕವರ್ ಅಪ್ ಮಾಡೋದಕ್ಕೆ. ಸೊ ಇದೊಂದು ಲೆನ್ಸ್ ಕ್ಯಾಪ್ ಕೊಟ್ಟಿದ್ದಾರೆ ಆ್ಯಂಡ್ ಕ್ಲೀನಿಂಗ್ ಕ್ಲಾತ್ ಕೊಟ್ಟಿದ್ದಾರೆ ಸ್ನೇಹಿತರೆ.
ಸ್ನೇಹಿತರು ಇದು ಆ್ಯಕ್ಚುಲಿ ವಾಟರ್ ಕೇಸಿಂಗ್ ಇದು. ಸೊ ನಾವು ಅಂಡರ್ ವಾಟರ್ ಕವರ್ ಅಪ್ ಮಾಡೋದಕ್ಕೆ ಸೊ ಈ ಕೇಸಿಂಗ್ ಯೂಸ್ ಮಾಡಬೇಕಾಗ್ತದೆ. ಸೊ ಈ ಕೇಸಿಂಗ್ ತೆಗೆದ್ರೆ ನಾವು ಕ್ಯಾಮ್ರಾನ ಓಪನ್ ಮಾಡ್ಕೊಬೋದು. ಸೊ ಇದು ತೆಗೆದು, ಸೊ ಇದು ಕ್ಯಾಮ್ರಾ ನೋಡೋದು ತುಂಬ ಪುಟ್ಟದಾಗಿದೆ, ಯೂಸ್ ಮಾಡೋದಕ್ಕೂ ತುಂಬ ಚೆನ್ನಾಗಿದೆ ಕ್ಯಾಮ್ರಾ. ಸೊ ಇದು ಲೆನ್ಸು ಆ್ಯಂಡ್ ದಿಸ್ ಈಸ್ ಅನದರ್ ಫ್ರಂಟ್ ಸ್ಕ್ರೀನ್. ಸೊ ಇದು ಆನ್ ಮಾಡಿದಾಗಲೇ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ, ಆ್ಯಂಡ್ ಇಲ್ಲೊಂದು ಬ್ಯಾಕ್ ಸ್ಕ್ರೀನ್ ಬರುತ್ತೆ ನಮಗೆ. ಸೊ ಬನ್ನಿ ಈಗ ನಿಮಗೆ ಆನ್ ಮಾಡಿ ಇದು ಯಾವ ರೀತಿ ಇದೆ ಅಂತ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ ಕ್ಯಾಮ್ರಾನ ಆನ್ ಮಾಡಿ ನೋಡೋಣ. ಸೊ ಆನಿಂಗ್ ಬಟನ್ ಸೈಡಲ್ಲಿ ಕೊಟ್ಟಿದ್ದಾರೆ. ಸೊ ಎಸ್ ಟೇಕ್ ಎಮ್ 4000 ಫ್ರಂಟಲ್ಲಿತ್ತು. ಸೊ ಇಲ್ಲಿ ಫ್ರಂಟು ಸ್ಕ್ರೀನ್ ಬರುತ್ತೆ ನಮಗೆ, ಆ್ಯಂಡ್ ಸೈಡ್ ಸ್ವಿಚ್ಚಲ್ಲಿ ಸ ಇಲ್ಲಿ ಆನಿಂಗ್ ಕೊಟ್ಟಿದೆ, ಆ್ಯಂಡ್ ಇಲ್ಲಿ ಸೆಟ್ಟಿಂಗ್ಸ್ ಬಟನ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಬ್ಯಾಟ್ರಿ ಕ್ಯಾಪ್. ಸೊ ಈ ಕ್ಯಾಪ್ ಓಪನ್ ಮಾಡಿದ್ರೆ ಬ್ಯಾಟ್ರಿ ಇರುತ್ತೆ ಒಳಗಡೆ. ಆ್ಯಂಡ್ ಈಗ ಬನ್ನಿ ಫಸ್ಟ್ ಟೈಮ್ ಆನ್ ಮಾಡ್ತಾಯಿದ್ದೀನಿ ನಾನು ಕ್ಯಾಮ್ರಾನ. ಒಳ್ಳೊಳ್ಳೆ ಕಂಟೆಂಟ್ ಮಾಡೋಣ ಈ ಕ್ಯಾಮ್ರಾದಲ್ಲಿ ಇನ್ನು ಮುಂದೆ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ಕ್ಯಾಮ್ರಾನ ಆನ್ ಮಾಡೋಣ. ಸೊ ನೀವು ನೋಡ್ತಾ ಇರ್ಬೋದು ಕ್ಲಾರಿಟಿ. ಸೊ ರೆಕಾರ್ಡ್ ಇಲ್ಲಿ ಆ್ಯಕ್ಚುಲಿ ರೆಕಾರ್ಡ್ ಬಟನ್ ಆನ್ ಮಾಡೋದಕ್ಕಿದೆ, ಬಟ್ ಈಗ ಮೆಮೊರಿ ಕಾರ್ಡ್ ಇಲ್ಲದೇ ಇರೋ ಕಾರಣ ಸೊ ಇನ್ಸರ್ಟ್ ಕಾರ್ಡ್ ಅಂತ ಬರ್ತಾ ಇದೆ. ಸೊ ಕಾರ್ಡ್ ಹಾಕಿದ್ರೆ ಒನ್ಸ್ ರೆಕಾರ್ಡಿಂಗ್ ಇದು ಸ್ಟಾರ್ಟ್ ಆಗುತ್ತೆ ಆಟೋಮೆಟಿಕ್ಲಿ. ವೆರಿ ನೈಸ್ ಅಂತ ಹೇಳ್ಬೋದು, ಒಂದು ಒಳ್ಳೆ ಬಜೆಟ್ಗೆ ಒಂದು ಒಳ್ಳೆ ಕ್ಯಾಮ್ರಾ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನಮಗೆ ರೀಡಿಂಗ್ಸ್ ಕಾಣುತ್ತೆ ಎಷ್ಟು ಮಿನಿಟ್ ಓಡಿದೆ ಕ್ಯಾಮ್ರಾ ಅಂತೆಲ್ಲ, ವಿತ್ ಡೇಟ್ ಎಲ್ಲ ಗೊತ್ತಾಗುತ್ತೆ ನಮಗೆ. ಇದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು, ಬಿಕಾಸ್ ಕ್ಯಾಮ್ರಾ ಆನಲ್ಲಿ ಇದೆಯಾ ಇಲ್ವಾ ಅಂತ ನಮಗೆ ಮಿರರಲ್ಲಿ ನೋಡಿದ ತಕ್ಷಣ ಇಲ್ಲಿ ಇದು ರೀಡಿಂಗ್ಸ್ ಏನು ಕಾಣುತ್ತೆ ಬಟ್ ನಮ್ಗೆ ಗೊತ್ತಾಗುತ್ತೆ ಕ್ಯಾಮ್ರಾ ಆನಲ್ಲಿ ಇದೆ ಅಂತ. ಸೊ ಇದೊಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ನಮಗೆ. ಒಂದು ಪ್ಲಸ್ ಪಾಯಿಂಟ್ ಏನಂದರೆ ಸ್ನೇಹಿತರೆ, ಟಚ್ ಸ್ಕ್ರೀನ್ ಸಿಗುತ್ತೆ ನಮಗೆ ಇದರಲ್ಲಿ. ಸೊ ಯಾವುದೇ ರೀತಿ ನಾವು ಬಟನ್ಸ್ ಯೂಸ್ ಮಾಡೋ ಅವಶ್ಯಕತೆ ಇರೋಲ್ಲ. ಸೊ ಈ ರೀತಿ ಟಚ್ ಸ್ಕ್ರೀನ್ ಇರುತ್ತೆ, ಸೇಮ್ ನಮ್ಮ ಮೊಬೈಲಲ್ಲಿ ಯಾವ ರೀತಿ ಯೂಸ್ ಮಾಡ್ತೀವಿ ಆ ರೀತಿ ನಾವಿಲ್ಲಿ ಯೂಸ್ ಮಾಡ್ಬೋದು. ಸೊ ರೆಸೊಲ್ಯೂಷನ್ನು, ಲೂಪ್ ರೆಕಾರ್ಡಿಂಗು, ಲೋ ಲೈಟ್ ಮೋಡು, ವೈಡರು, ವೈಡ್ ಬ್ಯಾಲೆನ್ಸಿಂಗು, ಸೊ ಎಲ್ಲ ರೀತಿ ನಾವು ಇದರಲ್ಲಿ ಯೂಸ್ ಮಾಡ್ಬೋದು. ಸೊ ಇದು ಅನದರ್ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಈ ಕ್ಯಾಮ್ರಾದಲ್ಲಿ. ಸೊ ಟಚ್ ಸ್ಕ್ರೀನ್ ಇರೋದರಿಂದ ಬ್ಯಾಕ್ ಕೇಸ್ ಹಾಕಿದ್ರು ಕೂಡ ಸೊ ಟಚ್ ಸ್ಕ್ರೀನ್ ಯೂಸ್ ಮಾಡ್ಬೋದು ನಾವು. ಆ್ಯಂಡ್ ಇಲ್ಲಿ ನಮಗೆ ರನ್ ಆಗ್ತಾ ಇರುತ್ತೆ, ಬಟ್ ಈಗ ನಾನು ಮೆಮೊರಿ ಕಾರ್ಡ್ ಹಾಕ್ತಿರೋ ಕಾರಣ ಸೊ ಈ ಥರ ನೋ ಕಾರ್ಡ್ ಅಂತ ಬರುತ್ತೆ. ಸೊ ಮೆಮೊರಿ ಕಾರ್ಡ್ ಹಾಕಿದ್ಮೇಲೆ ಸೊ ಒನ್ಸ್ ವೀಡಿಯೋ ನೋಡಿದ್ರೆ ಪ್ಲೀಸ್ ಇನ್ಸರ್ಟ್ ಕಾರ್ಡ್ ಅಂತ ಬರೋದಿಲ್ಲ ಮೆಮೊರಿ ಕಾರ್ಡ್ ಹಾಕಿದ ತಕ್ಷಣ. ಸೊ ರೆಕಾರ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಬನ್ನಿ ಈಗ ನೆಕ್ಸ್ಟು ಇದನ್ನು ಆಫ್ ಮಾಡಿ ಪಕ್ಕಕ್ಕೆ ಇಟ್ಬಿಟ್ಟು ಈಗ ನೆಕ್ಸ್ಟ್ ಐಟಮ್ನ ಅನ್ಬಾಕ್ಸ್ ಮಾಡೋಣ. ಸೊ ನೆಕ್ಸ್ಟು ನಾನು ಆಗಲೇ ಹೇಳ್ದಂಗೆ ಒಂದು ಸ್ಪೇರ್ ಬ್ಯಾಟ್ರಿ ಆ್ಯಂಡ್ ಸ್ಕ್ರೀನ್ ಗಾರ್ಡು ಕ್ಯಾಮ್ರಾದಿಗೆ. ಸೊ ಇದನ್ನ ಆಮೇಲೆ ಮಾಡ್ತೀನಿ. ಸೊ ಫಸ್ಟ್ ಈಗ ಸ್ಪೇರ್ ಬ್ಯಾಟ್ರಿ ಓಪನ್ ಮಾಡೋಣ. ಸೊ ಇದೇ ಬ್ಯಾಟ್ರಿ, ಎಷ್ಟು ಇದೆಯಲ್ಲ ಇದೇ ಬ್ಯಾಟ್ರಿ. ಸೊ ನೀವೇನು ನೋಡ್ತಿದ್ದೀರಾ ಇದೇ ಬ್ಯಾಟ್ರಿ ಆ್ಯಂಡ್ ಇದು ಬಿಲ್ಲು. ಸೊ ಇದು ನನಗೆ ಕಾಸ್ಟ್ ಆಗಿದ್ದು ಬಂದು 1250 ರುಪೀಸು, ಬಟ್ ಸ್ಪೇರ್ ಬ್ಯಾಟ್ರಿ ತುಂಬ ಯೂಸ್ ಆಗೇ ಆಗುತ್ತೆ. ಸೊ ಮೋಟೋ ಬ್ಲಾಗ್ ಮಾಡ್ತಿರೋರಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ ಸ್ಪೇರ್ ಬ್ಯಾಟ್ರಿ ಎಷ್ಟು ನೀಡೆಡ್ ಅಂತ. ಬಿಕಾಸ್ ಬ್ಯಾಕಪ್ ನಮ್ಮ ಬ್ಯಾಟ್ರಿ ಬೇಕಾಗೇ ಬೇಕಾಗುತ್ತೆ ನಮಗೆ ಲಾಂಗ್ ಟೂರಿಂಗ್ ಮಾಡೋ ಟೈಮಲ್ಲೆಲ್ಲ. ಸೊ ಅದರಿಂದ ಇದು ತುಂಬ ಮಸ್ಟ್ ಆ್ಯಂಡ್ ನೀಡೆಡ್ ಫಾರ್ ದಿ ಆ್ಯಕ್ಷನ್ ಕ್ಯಾಮ್ರಾ ಸ್ಪೇರ್ ಬ್ಯಾಟ್ರಿ. ಸೊ ಇದು ಸ್ಪೇರ್ ಬ್ಯಾಟ್ರಿ ಆಯಿತು. ಸೊ ನೆಕ್ಸ್ಟ್ ಸ್ಕ್ರೀನ್ ಗಾರ್ಡು. ಸ್ಕ್ರೀನ್ ಗಾರ್ಡ್ ಸ್ನೇಹಿತರೆ, ಆ್ಯಕ್ಷನ್ ಪ್ರೋ ಅಂತ ಕಂಪ್ನಿದು ಸ್ಕ್ರೀನ್ ಗಾರ್ಡ್ ಇದು ಲೆಜೆಂಡ್ 6 ಕ್ಯಾಮ್ರಾಗೆ. ಸೊ ಇದನ್ನು ನಾವು ಆಮೇಲೆ ಪ್ಲೇಸ್ ಮಾಡ್ಕೊಳ್ತೀನಿ. ಓಕೆ ಸ್ನೇಹಿತರೆ, ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ನೀವು ಸಬ್ಸ್ಕ್ರೈಬ್ ಆದಷ್ಟು ನಾವು ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಸ್ನ ತರ್ಬೋದು. ಸೊ ಆದಷ್ಟು ಬೇಗ ಮತ್ತೊಂದು ಬ್ಲಾಗಲ್ಲಿ ಸಿಗ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು.